ಕನ್ನಡ ಸಂಘ ಟೊರೊಂಟೊ 1973 ಸ್ಥಾಪಿತವಾಯಿತು. ಇಂದು ಟೊರೊಂಟೊ ಭಾಗದಲ್ಲಿ ಕನ್ನಡಿಗರನ್ನ ಒಗ್ಗೂಡಿಸುವ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇದಕ್ಕೆ ಕಾರಣ ಕನ್ನಡ ಮತ್ತು ಕರ್ನಾಟಕದ ಸೇವೆಗಾಗಿ ನಿಂತ ಅಸಂಖ್ಯಾತ ಸ್ವಯಂ ಸೇವಕರುಗಳು. ಪಾನೋರಮಾ ಇಂಡಿಯಾ ಜೊತೆಗೆ ಆರಂಭದಿಂದಲೂ ಸಕ್ರಿಯವಾಗಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವದ ಪೆರೇಡ್ಗಳಲ್ಲಿ ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್, ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡರು, ಶ್ರೀ ರಾಮಕೃಷ್ಣ ಹೆಗಡೆ ಮೊದಲಾದ ಗಣ್ಯರನ್ನು ಸ್ವಾಗತಿಸಿ ಸತ್ಕರಿಸಿದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಸಂಘ ಟೊರೊಂಟೊ ಕೆನಡಾದಲ್ಲೂ ಭಾರತೀಯ ಮತ್ತು ಕನ್ನಡದ ಪರಂಪರೆಗಳನ್ನು ನಡೆಸಿಕೊಂಡು ಹಬ್ಬ ಹರಿದಿನಗಳನ್ನು ಆಚರಿಸಿಕೊಂಡು ಬರುತ್ತಿದೆ. ಕಲೆ, ವಾಣಿಜ್ಯೋದ್ಯಮ, ಕ್ರೀಡೆ ಸೇರಿ ಬದುಕಿನ ಎಲ್ಲ ಆಯಾಮಗಳಲ್ಲೂ ಕನ್ನಡತನವನ್ನು ಮೆರೆಯುತ್ತಿದೆ. ಎಂಬ ಪದವು ಕರುನಾಡು ಎಂಬ ಪದಗಳಿಂದ ಆಗಿದೆ. ಭಾರತದ ಅನೇಕ ಪುರಾಣಗಳು ಮತ್ತು ಪ್ರಾಚೀನ ಸಾಹಿತ್ಯ ಕೃತಿಗಳಲ್ಲಿ ಕರ್ನಾಟಕ ದೇಶ ಎಂದು ಉಲ್ಲೇಖಗಳಿವೆ. ಇಂದಿನ ಕರ್ನಾಟಕವು ಕಲೆ, ಸಂಸ್ಕೃತಿ, ಸಂಪ್ರದಾಯ, ಪಾಕ ಪದ್ಧತಿ ಮತ್ತು ಜ್ಞಾನದ ವಿಶ್ವವನ್ನೇ ಒಳಗೊಂಡಿದೆ. ಜೈವಿಕ ವೈವಿಧ್ಯವನ್ನು ಹೊಂದಿರುವ ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿಯನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಪರಿಗಣಿಸಿದೆ. ಇದು ಸಾವಿರಾರು ಜೀವ ಪ್ರಭೇದಗಳಿಗೆ ನೆಲೆಯಾಗಿದೆ ಮತ್ತು ಜಗತ್ತಿನ 300 ಹೆಚ್ಚು ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಪ್ರಭೇದಗಳಿಗೆ ನೆಲೆಯಾಗಿದೆ. ಬೆಂಗಳೂರು ಭಾರತದ ಮಾಹಿತಿ ತಂತ್ರಜ್ಞಾನ ರಾಜಧಾನಿ ಎಂದೇ ಪ್ರಸಿದ್ಧ. ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವುದಕ್ಕೆ ಸದೃಶವಾಗಿ ಕರ್ನಾಟಕದ ಹಲವು ಮಂದಿರಗಳು, ಮಠಗಳು, ಪುಣ್ಯಕ್ಷೇತ್ರಗಳೂ ಇವೆ. ಶೃಂಗೇರಿಯ ಶಾರದಾಪೀಠ, ಉಡುಪಿಯ ಕೃಷ್ಣನ ಅಷ್ಟಮಠಗಳು, ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರ, ಆದಿಚುಂಚನಗಿರಿ ಕ್ಷೇತ್ರ, ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ, ಧರ್ಮಸ್ಥಳ, ಹೊರನಾಡು ಕೂಡಲ ಸಂಗಮದ ಬಸವೇಶ್ವರ, ಮೈಸೂರು ಸೈಂಟ್ ಫಿಲೋಮಿನಾಸ್ ಚರ್ಚ್, ಗುಲ್ಬರ್ಗಾದ ಖ್ವಾಜಾ ಬಂದೇ ನವಾಜ್ ದರ್ಗಾ, ಜೈನ ಬಸದಿಗಳು, ಬುದ್ಧ ವಿಹಾರ, ಗುರುದ್ವಾರ ಮತ್ತು ಭಾವೈಕ್ಯತೆಯ ಸಂಕೇತವಾದ ಬಾಬಾ ಬುಡನ್ಗಿರಿ ದತ್ತಪೀಠ, ಎಲ್ಲ ಮತಧರ್ಮದವರು ಒಟ್ಟಾಗಿ ಬಾಳುತ್ತಿರುವ ಸರ್ವಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ. ಕೆನಡಾದಲ್ಲೂ ಹಲವು ದೇವಾಲಯಗಳು, ಧಾರ್ಮಿಕ ಸ್ಥಳಗಳು ಕನ್ನಡಿಗರಿಗೆ ಇಲ್ಲಿ ಲಭ್ಯ. ಶಾರದಾಪೀಠ ಶೃಂಗೇರಿ, ಇವರ ಶಾಖಾಮಠವಾದ ಶಾರದಾಂಬಾ ದೇವಾಲಯ, ಸಾಂಸ್ಕೃತಿಕ ಕೇಂದ್ರ ಹಾಗೂ ಶಂಕರ ವಿದ್ಯಾಲಯ ಟೊರೊಂಟೊ ಮಹಾನಗರದಲ್ಲಿ ಇರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ.
ಟೊರಂಟೊ ಮಹಾನಗರದಲ್ಲಿ ಶ್ರೀಕೃಷ್ಣ ಬೃಂದಾವನ ಎಂಬ ಮಠವು ಪ್ರತಿಷ್ಠಾಪಿಸಲ್ಪಟ್ಟಿದೆ. ಭಕ್ತಾದಿಗಳೆಲ್ಲ ಈ ಮಠಕ್ಕೆ ಬಂದು ತಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಗಳನ್ನು ನಡೆಸುವ ಮೂಲಕ ಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ತಂತ್ರಜ್ಞಾನದಲ್ಲೂ ನಮ್ಮ ಕರ್ನಾಟಕ ಸದಾ ಮುಂಚೂಣಿಯಲ್ಲೇ ಇದೆ. ಶಿವನ ಸಮುದ್ರದಲ್ಲಿ ಏಷ್ಯಾದ ಮೊದಲ ಹೈಜಲ್ ವಿದ್ಯುತ್ ಯೋಜನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯಲ್ಲಿ ಆಯಿತು. ಜಗತ್ಪ್ರಸಿದ್ಧ ಕೆಆರ್ಎಸ್ ಅಣೆಕಟ್ಟು ಕಟ್ಟಿದವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಭಾರತದ ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ತಯಾರಿಸುವುದು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಎಂಬುದು ಇನ್ನೊಂದು ಹೆಮ್ಮೆಯ ವಿಷಯ. ಕನ್ನಡವು ಬಹಳ ಶ್ರೀಮಂತ ಸಾಹಿತ್ಯ ಸಂಗ್ರಹವನ್ನು ಹೊಂದಿದೆ ಮತ್ತು ಅನೇಕ ಶ್ರೇಷ್ಠ ಬರಹಗಾರರು ಮತ್ತು ಕವಿಗಳನ್ನು ಜಗತ್ತಿಗೆ ನೀಡಿದೆ. ಕನ್ನಡದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಕರ್ನಾಟಕದ ಪಾಕಪದ್ಧತಿ ಬಹಳ ವೈವಿಧ್ಯಮಯವಾಗಿದೆ. ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ, ಮಲೆನಾಡು, ಉತ್ತರ ಕರ್ನಾಟಕ, ಉಡುಪಿ, ಕೊಡಗು, ದಾವಣಗೆರೆ ಎಂಬಂತೆ 10 ಹಲವು ಪ್ರಾಂತ್ಯಗಳಲ್ಲಿ ಅದರದ್ದೇ ಶೈಲಿಯ ರುಚಿಕರ ಮತ್ತು ಪೌಷ್ಟಿಕ ಪಾಕವಿಧಾನಗಳು ಜಗತ್ಪ್ರಸಿದ್ಧ. ಈ ಎಲ್ಲಾ ರೀತಿಯ ಕರ್ನಾಟಕ ಪದ್ಧತಿಯ ಆಹಾರಗಳು ಕೆನಡಾದಲ್ಲೂ ಲಭ್ಯವಿದೆ. ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಆಯಾಮಗಳಲ್ಲಿ ಜಗತ್ತಿಗೆ ಅತ್ಯುತ್ತಮ ಕೊಡುಗೆಗಳನ್ನು ಕೊಟ್ಟಿರುವ ಅನೇಕ ಮಹಾನ್ ವ್ಯಕ್ತಿಗಳನ್ನು ಕರ್ನಾಟಕ ಕಂಡಿದೆ. ಕೆನಡಾದ ಕನ್ನಡಿಗರು ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆಗಳನ್ನು ಮಾಡಿ ವಿದೇಶದಲ್ಲೂ ಕನ್ನಡದ ಧ್ವಜವನ್ನು ಹಾರಿಸಿದ್ದಾರೆ. ಶ್ರೀಮತಿ ಲತಾ ಪಾದಾರವರು ಆರ್ಡರ್ ಆಫ್ ಕೆನಡಾ ಪುರಸ್ಕೃತರಾಗಿದ್ದಾರೆ. ಶ್ರೀ ಚಂದ್ರ ಆರ್ಯ ನೇಪಿಯನ್ನಿಂದ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನಲ್ಲಿ ಹುಟ್ಟಿರುವ ನಾನು ಒಬ್ಬ ಹೆಮ್ಮೆಯ ಹೊರನಾಡು ಕನ್ನಡಿಗ. ಧನ್ಯವಾದಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕೆನಡಾದ ಟೊರೊಂಟೊ ಕನ್ನಡ ಸಂಘ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪನೋರಮಾ ಇಂಡಿಯಾ ಜೊತೆಯಲ್ಲಿ ಸೇರಿ ಇವತ್ತು ಬಹಳ ಅರ್ಥಗರ್ಭಿತವಾಗಿ ಅದ್ಧೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ತಾವೆಲ್ಲ ಆಚರಿಸ್ತೀವಿ. ನಾವು ಎಲ್ಲೆಲ್ಲಿ ವಾಸ ಮಾಡ್ತಿದ್ದೀವೋ ಹೊರ ದೇಶದಲ್ಲಿ ದೇಶ ಪ್ರೇಮವನ್ನು ತಾವು ಇದ್ದ ಸ್ಥಳದಿಂದನೇ ತಮ್ಮ ಕಾರ್ಯಸ್ಥಳದಿಂದ ತಮ್ಮ ದೇಶಭಕ್ತಿಯನ್ನು ತೋರ್ತಾ ಇದ್ದೀರ. ವಿದ್ಯಾವಂತ ಬುದ್ಧಿವಂತ ಜನ ನೀವು. ಇವತ್ತು ಕೆನಡಾ ದೇಶದಲ್ಲಿ ಹೋಗಿ ಅಲ್ಲಿ ನೆಲೆಸಿ ಕನ್ನಡಿಗರ ಸ್ವಾಭಿಮಾನವನ್ನು ಅಲ್ಲೂ ಕೂಡ ಬೆಳೆಸ್ತಾ ಇದ್ದೀರ. ಕನ್ನಡ ಸಂಘವನ್ನು ಮಾಡೋ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇಯನ್ನು ಕೆನಡಾದಲ್ಲಿ ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷ. ಭಾರತದ ಮೇಲೆ ನೀವಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಕರ್ನಾಟಕದ 6.5 ಕೋಟಿ ಕನ್ನಡಿಗರು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಸ್ವಾತಂತ್ರ್ಯೋತ್ಸವದ ಶುಭಾಶಯ. ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭಾರತ ಜನನಿಯ ತನುಜಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ. ಹಮಾರಾ ಭಾರತ್ ಮೇರಾ ಭಾರತ್, ನಮ್ಮೆಲ್ಲರ ಭಾರತಾಂಬೆಯ ತನುಜಾತೆ ನಮ್ಮ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ,